ವೀಕ್ಷಕರೇ ನಮಸ್ಕಾರ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ರಾಜ್ಯ ದೇಶ ವಿದೇಶದ ಸುದ್ದಿಗಳೇನು ಅಂತ ನೋಡುವಂಥ ಸಮಯ ಸೊ ರಾಜ್ಯಕ್ಕೆ ಇವತ್ತು ಪ್ರಧಾನಮಂತ್ರಿ ಬಂದಿದ್ದರು ಶಿವಮೊಗ್ಗ ಬೆಳಗಾವಿ ಯಡಿಯೂರಪ್ಪ ಅವ್ರ ಬರ್ಡೇ ಅದರ ಸ್ಪೆಷಲ್ ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆ ಕೂಡ ಆಯಿತು ಬೆಳಗಾವಿಯಲ್ಲಿ ಕೂಡ ಹತ್ತು ಕಿಲೋಮೀಟರ್ ರೋಡ್ ಶೋ ಒಂದೂವರೆ ಗಂಟೆ ರೋಡ್ ಶೋ ಚುನಾವಣೆ ಆಗಲೇ ಏನೋ ಘೋಷಣೆ ಆಗಿಲ್ಲ ಬಟ್ ಜ್ವರ ಶುರು ಆಗ್ಬಿಟ್ಟಿದೆ ನರೇಂದ್ರ ಅವರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಅಂದರೆ ಯಾವ ಆಲ್ ಪಾರ್ಟಿ ಇದ್ದಾಗಲೂ ಅದೇ ಘೋಷಣೆ ಆಗೋವರೆಗೂ ಸರ್ಕಾರ ಯಾರಿರುತ್ತೆ ಅವರು ಜಾತ್ರೆ ಮಾಡ್ತಾರೆ ನರೇಂದ್ರ ಮೋದಿ ಅದನ್ನು ಜಾಸ್ತಿ ಮಾಡ್ತಾವ್ರಷ್ಟೇ ರೋಡ್ ಶೋ ಮಾಡಿದ್ರು ಬೆಳಗಾವಿಯಲ್ಲಿ ಕೂಡ ಸೊ ಎಲ್ಲವನ್ನು ಕೂಡ ನೋಡೋಣ ಮೊದಲನೇದಾಗಿ ಹೆಡ್ಲೈನ್ಸ್ ಪ್ರಧಾನಿ ಮೋದಿಯಿಂದ ಶಿವಮೊಗ್ಗ ಏರ್ಪೋರ್ಟ್ ಲೋಕಾರ್ಪಣೆ ಭಾಷಣದುದ್ದಕ್ಕೂ ಎಸ್ ಯಡಿಯೂರಪ್ಪನವರ ಗುಣಗಾನ ಬೆಳಗಾವಿಯಲ್ಲೂ ನಮೋ ಅದ್ದೂರಿ ರೋಡ್ ಶೋ ಸೂಕ್ತ ಅಭ್ಯರ್ಥಿ ಸಿಕ್ಕಿದರೆ ನಾನು ಚನ್ನಪಟ್ಟಣದಲ್ಲಿ ನಿಲ್ಲುತ್ತಿರಲಿಲ್ಲ ಇದೇ ನನ್ನ ಕೊನೆಯ ಚುನಾವಣೆಯಿಂದ ಎಚ್ಚಡಿಕೆ ಸಿಪಿ ಯೋಗೇಶ್ವರ್ ವಿರುದ್ಧ ಗುಡುಗಿದ ಮಾಜಿ ಸಿಎಂ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಬಿಎಸ್ವೈ ಹಣ ಇಟ್ಕೊಂಡು ಕಾಯ್ತಿದ್ರು ಅಳಿಸಿತ್ತು ನಾಯಿ ಕಾದಿತ್ತು ಎಂಬಂತೆ ಹದಿನೇಳು ಜನರನ್ನ ಕರೆತಂದ್ರು ಜಮಖಂಡಿಯಲ್ಲಿ ಬಿಜೆಪಿ ವಿರುದ್ಧ ಗುಡುಗಿದ ಸಿದ್ದರಾಮಯ್ಯ ಆರೋಗ್ಯ ಸಚಿವರ ಜಿಲ್ಲೆಯಲ್ಲೇ ಆಂಬ್ಯುಲೆನ್ಸ್ ಸೇವೆ ಸರಿಯಿಲ್ಲ ಡಾಕ್ಟರ್ ಕೆ ಸುಧಾಕರ್ ಕೇವಲ ಮೋಜುಗಾರ ಸೊಗಸುಗಾರ ಆರೋಗ್ಯ ಸಚಿವರ ವಿರುದ್ಧ ಟ್ವೀಟ್ ಮೂಲಕ ಗುಡುಗಿದ ಜೆಡಿಎಸ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಗೆ ನಾಳೆಯಿಂದ ಟೋಲ್ ಶುಲ್ಕ ವಿವಿಧ ವಾಹನಗಳ ಮಾದರಿಯಂತೆ ಶುಲ್ಕ ವಸೂಲಿ ನೂರ ಮೂವತ್ತೈದರಿಂದ ಎಂಟುನೂರ ಎಂಬತ್ತು ರೂಪಾಯಿಗಳವರೆಗೆ ಕಟ್ಟಬೇಕಿದೆ ಟೋಲ್ ಫೀಸ್ ಎಸ್ ನ್ಯೂಸ್ ನೋಡುವಂಥ ಸಮಯ ಇವತ್ತು ಇನ್ನು ಶಿವಮೊಗ್ಗ ಭದ್ರಾವತಿ ನಗರಗಳ ಮಧ್ಯೆ ಇರುವ ಸೋಗಾನೆ ಬಳಿ ನಿರ್ಮಾಣಗೊಂಡಿರುವ ವಿಮಾನ ನಿಲ್ದಾಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉದ್ಘಾಟನೆಯನ್ನು ಮಾಡಿದರು ನಾನ್ನೂರ ನಲವತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಏಳ್ನೂರ ಎಪ್ಪತ್ತೆಂಟು ಎಕರೆ ಪ್ರದೇಶದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣವಾಗಿದೆ ನಂತರ ವಿಮಾನ ನಿಲ್ದಾಣದ ಕಿರುಚಿತ್ರವನ್ನು ಪ್ರದರ್ಶನ ಮಾಡಲಾಯಿತು ಹವಾಯ್ ಚಪ್ಪಲಿ ಹಾಕುವವರು ವಿಮಾನದಲ್ಲಿ ಓಡಾಟ ನಡೆಸಬೇಕು ಎಂಬ ಆಶಯದೊಂದಿಗೆ ಉಡಾನ್ ಯೋಜನೆ ಆರಂಭಿಸಲಾಗಿದೆ ಎಂದು ಪ್ರಧಾನಿ ಹೇಳುವ ಮಾತಿನೊಂದಿಗೆ ಕಿರುಚಿತ್ರ ಆರಂಭವಾಗಿ ವಿಮಾನ ನಿಲ್ದಾಣ ಹೊಂದಿರುವ ಸವಲತ್ತುಗಳ ಬಗ್ಗೆ ಮಾಹಿತಿ ಆರಂಭವಾಯಿತು ಇದೇ ಸಂದರ್ಭ ಪ್ರಧಾನಿ ಮೂರು ಸಾವಿರದ ಆರ್ನೂರು ಕೋಟಿ ಮೊತ್ತದ ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿದರು ಬಳಿಕ ಮೋದಿ ಬೆಳಗಾವಿಗೆ ತೆರಳಿ ಮಧ್ಯಾಹ್ನ ರಾಣಿ ಚೆನ್ನಮ್ಮ ವೃತ್ತದಿಂದ ರೋಡ್ ಶೋ ನಡೆಸಲಿದ್ದಾರೆ ನಡೆಸಿದರು ಒಂದು ಲಕ್ಷ ಖುರ್ಚಿಯನ್ನು ಹಾಕಲಾಗಿತ್ತು ಒಂದು ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಏಳರಲ್ಲಿ ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ದಾಗ ಸೋಗಾನಿಯಲ್ಲಿ ಕಿರು ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿತು ಮೊದಲು ಟೆಂಡರ್ ಪಡೆದಿದ್ದ ಗುತ್ತಿಗೆದಾರರು ಕಾಮಗಾರಿ ನಿರ್ವಹಣೆಯಿಂದ ಹಿಂದೆ ಸರಿದಿದ್ದರು ನಂತರ ಬಂದ ಸರ್ಕಾರಗಳು ಆಸಕ್ತಿ ತೋರದ ಕಾರಣ ವಿಮಾನ ನಿಲ್ದಾಣ ಕಾಮಗಾರಿ ವಿಳಂಬವಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪ ನೇತೃತ್ವದ ರಾಜ್ಯ ಸರ್ಕಾರ ವಿಮಾನ ನಿಲ್ದಾಣದ ವಿನ್ಯಾಸ ಬೋಯಿಂಗ್ ಬೋಯಿಂಗ್ನಂತಹ ದೊಡ್ಡ ವಿಮಾನ ಎಳೆಯಲು ಅವಕಾಶ ಕಲ್ಪಿಸಿ ರನ್ವೇ ಉದ್ದವನ್ನು ಎರಡು ಕಿಲೋಮೀಟರ್ನಿಂದ ಮೂರು ಪಾಯಿಂಟ್ ಇಪ್ಪತ್ತು ಕಿಮಿಗೆ ಹೆಚ್ಚಿಸಲಾಯಿತು ರಾತ್ರಿ ವೇಳೆ ವಿಮಾನ ಎಳೆಯುವ ಸೌಲಭ್ಯ ಕಲ್ಪಿಸಲಾಯಿತು ಇದರಿಂದ ಯೋಜನಾ ವೆಚ್ಚ ಇನ್ನೂರ ಇಪ್ಪತ್ತು ಕೋಟಿಯಿಂದ ನಾನೂರ ನಲವತ್ತೊಂಬತ್ತು ಕೋಟಿಗೆ ಏರಿಕೆಯಾಯಿತು ಮತ್ತೊಂದು ಶಿವಮೊಗ್ಗ ಮತ್ತು ಬೆಳಗಾವಿ ಸಮಾವೇಶಗಳಲ್ಲಿ ತಮ್ಮ ಭಾಷಣದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಬಿಎಸ್ವೈ ಹಾಗೂ ಬಿಜೆಪಿಯನ್ನು ಹಲವಾರು ಬಾರಿ ಉಲ್ಲೇಖಿಸಿದರು ಆದರೆ ಕರ್ನಾಟಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರನ್ನ ಪ್ರಧಾನಿ ಮೋದಿ ಉಲ್ಲೇಖಿಸಲ ಎಂಬುದು ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಕಳೆದ ವಾರ ಕರ್ನಾಟಕಕ್ಕೆ ಆಗಮಿಸಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಹ ಬೊಮ್ಮಾಯಿ ಅವರ ಹೆಸರನ್ನು ಎಸರಿಸ ಹೆಸರು ಹೇಳಿರಲಿಲ್ಲ ಹಲವು ಸಂಶಯಗಳಿಗೆ ಅಡಿ ಮಾಡಿಕೊಟ್ಟಿದೆ ಪ್ರಸ್ತುತ ಕರ್ನಾಟಕ ಬಿಜೆಪಿಯ ನಾಯಕರಾಗಿರುವ ಬಸವರಾಜ್ ಅಂದರೆ ಸಿಎಂ ಆಗಿರುವ ಬಸವರಾಜ ಬೊಮ್ಮಾಯಿ ಅವರನ್ನು ಬಿಜೆಪಿಯ ಕೇಂದ್ರ ನಾಯಕತ್ವವು ನಿರಾಕರಿಸುತ್ತದೆ ಎಂಬ ಮಾತುಗಳು ಕೇಳಿಬಂದಿವೆ ಹೀಗಾಗಿ ಚುನಾವಣೆ ಬಳಿಕ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸಿಎಂ ಅಭ್ಯರ್ಥಿ ಬೇರೆಯವರು ಇರ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ ಉದ್ದಕ್ಕೆ ಉದ್ದಕ್ಕೆಲ್ಲೂ ಕೂಡ ಬೊಮ್ಮಾಯಿ ಹೆಸರು ತೋರಲಿಲ್ಲ ಮತ್ತೊಂದು ಕಡೆ ಕಂಪ್ಲೀಟ್ ಯಡಿಯೂರಪ್ಪ ಏರ್ಪೋರ್ಟ್ ಉದ್ಘಾಟನೆ ಅನ್ನೋದ್ಕಿಂತ ಹೆಚ್ಚಾಗಿ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬಿ ಎಸ್ ಯಡಿಯೂರಪ್ಪ ಹೊರತಾಗಿ ಹೋಗೋಕೆ ಸಾಧ್ಯ ಇಲ್ಲ ತುಂಬಾ ಜನ ಟ್ವೀಟ್ ಮಾಡೋರೆ ಕಳೆದ ವರ್ಷ ಬಿ ಎಸ್ ಯಡಿಯೂರಪ್ಪ ಅವ್ರ ಬರ್ಡೇ ದಿನ ಯಾರೂ ಮಾತಾಡಿರಲಿಲ್ಲ ದೊಡ್ಡವರು ಅಂತ ಕಡೆ ಶಿವಮೊಗ್ಗ ಏರ್ಪೋರ್ಟ್ ಏರಿಯಲ್ ವ್ಯೂ ನೋಡಿದ್ರೆ ಫುಲ್ ಅದ್ರದ್ದು ಟಾಪ್ ವ್ಯೂ ಏನಿದೆ ಕಂಪ್ಲೀಟ್ ಕಮಲದ ಗುರುತು ಇದು ಕೂಡ ವಿವಾದಕ್ಕೆ ಕಾರಣ ಆಗಿದೆ ಒಂದು ಕಡೆ ಯಡಿಯೂರಪ್ಪ ಅವರಿಗೆ ಖುಷಿ ವಿಚಾರ ತಾವು ರಾಜಕೀಯವನ್ನು ಆರಂಭಿಸಿದ ಜಿಲ್ಲೆಯಲ್ಲಿ ಏರ್ಪೋರ್ಟು ಮತ್ತೊಂದು ಕಡೆ ಪ್ರಧಾನಿ ಮೋದಿಗೆ ಇದು ಪ್ರತಿಷ್ಠೆಯ ವಿಚಾರ ಚುನಾವಣೆ ವಿಚಾರವಾಗಿ ಯಡಿಯೂರಪ್ಪ ಅವರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋ ಮೂಲಕ ಈ ಬಾರಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಪ್ರತಿಷ್ಠೆ ಬಿಜೆಪಿಗೆ ಎಸ್ ಖಂಡಿತ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಉಪಮುಖ್ಯಮಂತ್ರಿ ಎರಡ್ ಸಾವಿರದ ಹದಿನೈದು ಎಂಟು ಸಂದರ್ಭ ಇವರೆಂಟಲ್ಲಿ ಮುಖ್ಯಮಂತ್ರಿ ನರೇಂದ್ರ ಮೋದಿ ಕೂಡ ಮುಖ್ಯಮಂತ್ರಿ ಹೌದು ಎರಡದೇನು ಅಂತಂದ್ರೆ ಯಡಿಯೂರಪ್ಪ ಅವ್ರ ಶಕ್ತಿ ಏನು ಅಂತ ನರೇಂದ್ರ ಮೋದಿ ಅವ್ರ್ ಗೊತ್ತು ಬಿಜೆಪಿ ಹೈಕಮಾಂಡ್ ಅವ್ರು ಕೆಲವ್ರು ಏನ್ ಮಾಡಿದ್ರು ಅಳದಿ ತೂಗಿ ಉಲ್ಟಾ ಪಲ್ಟಾ ಹಂಗೆ ಹಿಂಗೆ ಎಲ್ಲ ಮಾಡಿ ಎಲ್ಲಾರು ಯಡಿಯೂರಪ್ಪ ತೀರ್ಸ್ಬೋದಾ ಅಂತ ನೋಡಿದ್ರು ಹೌದು ಬೇರೆ ಯಾವ್ದಾರ ಸಿಗತ್ತಾ ಅಂತ ಅಂಬಾರಿ ಬಿಜೆಪಿ ಅಂಬಾರಿಯನ್ನ ಬರುವಂತಹನೇ ಅದು ಯಡಿಯೂರಪ್ಪ ಓದ್ತಿದ್ದು ವರ್ಷ ಇನ್ ಉಳಿದು ಸಣ್ಣ ಪಣ ಪುಂಡನ ಸಿಗತ್ತೆ ಅಂತ ಹುಡುಕ್ತಾವ್ರೆ ಸಿಗ್ತಾ ಇಲ್ಲ ಅವ್ರಿಗೆ ಆ ಬಾರ ಅವರದಿದೆಯಲ್ಲ ಯಡಿಯೂರಪ್ಪ ಅವ್ರಿಗೆ ಇಷ್ಟೊಂದು ಮರ್ಯಾದೆ ಯಾಕೆ ಅಂತಂದ್ರೆ ಹೇಳಿದ್ರಲ್ಲ ಬೊಮ್ಮಾಯಿ